ಕರ್ಣ ಫೋನ್ ಮಾಡಿದ್ದ ನಿರ್ಮಲಮ್ಮ ನಾಳೆ ಅವನ ತಾಯಿಯ ಕರ್ಕೊಂಡು ಬರ್ತಾನಂತೆ ಎಂದು ಹೇಳಿದರು ಶಾಂತಮ್ಮ. ಓಹೋ, ಹೌದಾ, ಒಳ್ಳೆಯದು. ನೋಡು ಶಾಂತಮ್ಮ, ಇಬ್ಬರು ಹುಡುಗಿಯರು ಮೊನ್ನೆ ಸಿಕ್ಕಿದ್ದಂತಿದೆ. ಆಗಲೇ ಮದುವೆ ವಯಸ್ಸಿಗೆ ಬಂದಿದ್ದಾರೆ ಅಂದರೆ ನಂಬೋಕೆ ಆಗಲ್ಲ. ಇಷ್ಟಪಟ್ಟವರನ್ನು ಮದುವೆ ಆಗುತ್ತಿದ್ದಾಳೆ. ಹೇಗೂ ಚೆನ್ನಾಗಿದ್ರೆ ಸಾಕು. ನಾಳೆ ಕಾಲೇಜಿಗೆ ಹೋಗೋದು ಬೇಡ ಅಂತ ಹೇಳು. ಮೊನ್ನೆ ತಂದು ಕೊಟ್ಟಿದ್ದೆ ಅಲ್ವಾ, ಆ ಸೀರೆನ ಅವಳಿಗೆ ಉಡಿಸಿ ಹುಡುಗಿ ರೆಡಿ ಮಾಡು. ಹಾಗೆ ಏನಾದರೂ ಸ್ವೀಟ್ಸ್ ಮಾಡು ಶಾಂತಮ್ಮ. ಒಳ್ಳೆ ಮನಸ್ಸಿನ ಹುಡುಗಿ, ಎಲ್ಲ ಒಳ್ಳೆಯದಾಗಲಿ ಅಂತ ಆರೈಸೋಣ. ಸರಿಯಮ್ಮ, ಮಾಡ್ತೀನಿ ಎಂದರು. ಅದೇ ಸಮಯಕ್ಕೆ ಸೃಷ್ಟಿ ಅಲ್ಲಿಗೆ ಬಂದಳು. ಬಾ ಸೃಷ್ಟಿ, ನಾನೇ ನಿನ್ನನ್ನು ಕರೆಯೋಣ ಅಂದ್ಕೊಂಡೆ. ಏನು ಆಂಟಿ? ಅದೇ, ನಾಳೆ ಕರ್ಣ ಅವರ ಅಮ್ಮ ಜೊತೆ ಬರ್ತಾನಂತೆ. ನೀನು ನಾಳೆ ಕಾಲೇಜಿಗೆ ಹೋಗಬೇಡ. ಹ್ಞೂ, ಸರಿ ಎಂದು ಸುಮ್ಮನೆ ಕುಳಿತಳು. ಏನಾಯಿತು, ಏನಾದರೂ ಹೇಳಬೇಕಾ? ಆಂಟಿ, ಅದು ಆಗಲೇ ನಾನು ಕರ್ಣನಿಗೆ ಫೋನ್ ಮಾಡಿದ್ದೆ, ಸಾರಿ ಎಂದಳು ತಲೆ ತಗ್ಗಿಸಿ. ಅವರಿಗೆ ತಿಳಿಯದೆ ಫೋನ್ ಮಾಡಿ ತಪ್ಪು ಮಾಡಿದೆ ಎಂಬ ಭಾವನೆ ಅವಳದ್ದು. ಇದೇ ಯೋಚನೆಗೆ ನಿದ್ದೆ ಬಾರದೆ ಅವರ ಬಳಿ ಕ್ಷಮೆ ಕೇಳಲು ಬಂದಿದ್ದಳು. ಅಯ್ಯೋ, ನಿನ್ ಭಾವಿಪತಿಗೆ ತಾನೇ ಕಾಲ್ ಮಾಡಿದ್ದು, ಅದಕ್ಕೆ ಯಾಕೆ ಕ್ಷಮೆ ಕೇಳ್ತೀಯಾ? ಇರ್ಲಿ ಬಿಡು, ಪರವಾಗಿಲ್ಲ. ನಿಂಗೆ ಯಾವಾಗ ಮಾತಾಡಬೇಕು ಅನ್ಸುತ್ತೆ ಅವಾಗ ಕಾಲ್ ಮಾಡಿ ಮಾತಾಡು. ಅದರಲ್ಲೇನು ತಪ್ಪು? ನಿನ್ ಮೇಲೆ ಆ ಹುಡುಗನ ಮೇಲೆ ನಂಬಿಕೆ ಇದೆ ನನಗೆ. ಅವರ ಮಾತು ಕೇಳಿದ ಮೇಲೆ ಸಮಾಧಾನವಾಯಿತು ಆಕೆಗೆ. ಸುಮ್ಮನೆ ಮುಗುಳು ನಕ್ಕಳು. ಆಹಾ ಆಂಟಿ, ಮತ್ತೆ ನೆಕ್ಸ್ಟ್ ವೀಕಿಂದ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ರಿಸಲ್ಟ್ ಬಂದಮೇಲೆ ನಾನು ಭೂಮಿ ಒಂದು ಮನೆ ಮಾಡಿ ಅಲ್ಲೇ ಇರ್ತೀವಿ, ಅದು ನೀವು ಒಪ್ಪಿದ್ರೆ. ಯಾಕಮ್ಮ ಇಷ್ಟು ಬೇಗ ಆಶ್ರಮ ಬೋರಾಯ್ತಾ? ತಮಾಷೆಗೆ ಕೇಳಿದರು. ಆಗಲ್ಲ ಆಂಟಿ, ನಮ್ಮನ್ನು ಬೆಳೆಸಿ ಊಟ ವಿದ್ಯೆ ಕೊಟ್ಟಿದೆ ಈ ಆಶ್ರಮ. ನಮ್ಮ ಕಾಲ ಮೇಲೆ ನಾವು ನಿಂತು ಬದುಕೋ ಧೈರ್ಯ ಈಗ ನಮಗಿದೆ. ಬೆಳೆದವರೆಲ್ಲ ಇಲ್ಲಿ ಇರಬೇಕು ಅಂದ್ಕೊಂಡ್ರೆ ಹೊಸಬರಿಗೆ ಜಾಗವಿರಲ್ಲ, ಹಾಗಾಗಿ ನಾವು ಹೋಗ್ತೀವಿ. ಆದರೆ ದಿನ ಬಂದು ಮಾತಾಡಿಕೊಂಡು ಹೋಗ್ತೀವಿ, ಓಕೆನಾ? ಸರಿ ಸೃಷ್ಟಿ, ನಿನ್ನಿಷ್ಟದಂತೆ ಮಾಡು. ನೀವು ಇಲ್ಲೇ ಇರ್ತೀವಿ ಅಂದರೂ ಅಡ್ಡಿ ಇಲ್ಲ. ಅಷ್ಟರಲ್ಲಿ ಸೃಷ್ಟಿ ಸೃಷ್ಟಿ ಎಂದು ಇಷ್ಟು ದೊಡ್ಡ ಧ್ವನಿಯಲ್ಲಿ ಕೂಗುತ್ತಾ ಅಲ್ಲಿಗೆ ಬಂದಳು ಭೂಮಿ. ಓಹೋ, ಇಲ್ಲಿದ್ದೀಯಾ? ನಾನು ಆಶ್ರಮ ಎಲ್ಲ ಹುಡುಕಿ ಬಂದೆ. ಏನೇ ಮಾಡ್ತಿದ್ದೀಯಾ ಇಲ್ಲಿ? ಸ್ವಲ್ಪ ನಿಧಾನ ಅನ್ನೋದೇ ಇಲ್ಲ ನೋಡು ಭೂಮಿ ನಿನಗೆ. ಯಾಕಷ್ಟು ಜೋರಾಗಿ ಕೂಗೋದು? ನಿಮ್ಮಿ, ನಾನು ನಿಧಾನಕ್ಕೆ ಕೂಗಿದ್ದು ನಿಮಗೆ ಜೋರಾಗಿ ಕೇಳಿಸಿದೆ ಅಷ್ಟೇ. ಇವಳು ಮಲಗ್ತೀನಿ ಅಂದೋಳು, ಕಾಣಲಿಲ್ಲ. ಕರ್ಣನಿಗೆ ಫೋನ್ ಮಾಡೋಕ್ಕೆ ಬಂದ್ಲೇನೋ ಅಂತ ಹುಡ್ಕೊಂಡು ಬಂದೆ. ಇವಳು ನೋಡಿದ್ರೆ ಅಜ್ಜಿ ಜೊತೆ ಮೀಟಿಂಗ್ ಮಾಡ್ತಿದ್ದಾಳೆ. ಹಾಗೆ ಹೇಳೋದು ಮರೆತೆ. ನೆಕ್ಸ್ಟ್ ಮಂತ್ ನಾನು ಸೃಷ್ಟಿ ಬೇರೆ ಮನೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸಾಕಾಯ್ತು ಈ ಆಶ್ರಮದಲ್ಲಿ ಇಷ್ಟು ಬೋರಿಂಗ್ ಗೊತ್ತಾ? ಅವಳ ಮಾತಿಗೆ ನಿರ್ಮಲ ಎದ್ದು ಬಂದು ಅವಳ ಕಿವಿ ಹಿಡಿದು, ಏನಂದೆ? ನಾನು ಅಜ್ಜೀನ, ನಿನಗೆ ಆಶ್ರಮದಲ್ಲಿ ಇರೋದು ಬೋರಾ ಎಂದರು. ಅಯ್ಯೋ ನಿಮ್ಮಿ ಬಿಡು, ನೋವಾಗುತ್ತೆ. ಇದ್ದಿದ್ದಂಗೆ ಹೇಳಿದರೆ ಎದ್ದು ಬಂದು ಕಿವಿ ಹಿಡಿತೀಯಲ್ಲ. ಬಿಡು ಪ್ಲೀಸ್, ನಾನು ಅಜ್ಜಿಯಲ್ಲ ಅಂತ ಹೇಳು, ಬಿಡ್ತೀನಿ. ಓಹೋ, ನಿಮಗೆ ನಾನು ಆಶ್ರಮ ಬಿಟ್ಟು ಹೋಗ್ತೀನಿ ಅಂದಿದ್ದಕ್ಕೆ ಬೇಜಾರಿಲ್ಲ, ಅಜ್ಜಿ ಅಂದಿದ್ದಕ್ಕೆ ಬೇಜಾರಾ? ನೋಡ್ದೇನೆ ಸೃಷ್ಟಿ, ಇಷ್ಟೇ ಕಣೆ ಜೀವನ ಎಂದಳು ಕಿವಿ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ. ಏನು ಜೀವನದ ಬಗ್ಗೆ ಪಿ ಎಚ್ ಡಿ ಮಾಡಿರೋ ರೇಂಜಿಗೆ ಹೇಳ್ತಿದ್ದೀಯಾ? ಹ್ಞೂ ಮಾಡಿದ್ದೀನಿ, ಅದಕ್ಕೆ ಹೇಳಿದ್ದು. ಕಿವಿ ಬಿಡು, ನಿಮ್ಮಿ ನೋವಾಗ್ತಿದೆ. ನಾನು ಅಜ್ಜಿಯಲ್ಲ ಅಂತ ಹೇಳು, ಬಿಡ್ತೀನಿ. ಅಲ್ಲಮ್ಮ, ನೀನು ಅಜ್ಜಿಯಲ್ಲ, ಯಂಗೆಸ್ಟ್ ಗರ್ಲ್. ಆಯ್ತಾ, ಬಿಡು ಇವಾಗ. ಅವಳ ಮಾತಿಗೆ ಕಿವಿ ಬಿಟ್ಟು ತರಲೆ ಹೋಗು, ನನ್ನ ಹತ್ರ ಮಾತಾಡಬೇಡ. ಇಲ್ಲಿರೋದು ಬೋರಾ ನಿನಗೆ. ನೆಕ್ಸ್ಟ್ ಮಂತ್ ತನಕ ಯಾಕೆ? ನಾಳೆ ಹೋಗಿ ಬೇರೆ ಮನೆ ಮಾಡು, ಯಾರು ಬೇಡ ಅಂದವರು ಎಂದು ಉಸಿಮುನಿಸು ತೋರಿದರು ನಿರ್ಮಲ. ಅಬ್ಬ, ನಮ್ಮ ನಿಮ್ಮಿಗೆ ಕೋಪ ಮಾಡ್ಕೊಳ್ಳೋಕ್ಕೂ ಬರುತ್ತಾ? ಏನು ನೀನು ಮುನ್ಸ್ಕೊಂಡ್ರೆ ನಿಜವಾಗ್ಲೂ ಅಜ್ಜಿ ಥರಾನೇ ಕಾಣ್ತೀಯ, ಚೆನ್ನಾಗಿ ಇರಲ್ಲ. ಎಲ್ಲಿ ನಗು ನೋಡೋಣ, ಹೇಗೆ ನಗ್ತೀಯ ಎಂದು ಅವರ ಕೆನ್ನೆ ಹಿಂಡಿದಳು. ಹೋಗೆ ಮಾತಾಡಬೇಡ ನನ್ನ ಹತ್ರ. ಸಾರಿ ನಿಮ್ಮಿ, ನಿನ್ನ ಜೊತೆ ಬಿಟ್ಟರೆ ಇನ್ಯಾರ ಜೊತೆ ನಾನು ಹೀಗೆ ಇರೋಕ್ಕೆ ಸಾಧ್ಯ ಹೇಳು? ಇನ್ನೆಷ್ಟು ದಿನ ಜಾಸ್ತಿ ಅಂದರೆ 30 ದಿನ ಅಷ್ಟೇ ನನ್ನ ಕಾಟ ನಿನಗೆ. ಆಮೇಲೆ ನಿನ್ನನ್ನು ಹೀಗೆ ಕಾಡೋರು ಯಾರೂ ಇರಲ್ಲ, ಅವಾಗ ನೀನೇ ನನ್ನ ಮಿಸ್ ಮಾಡ್ಕೊತೀಯ. ಬರೀ ಇದೇ ಆಯಿತು ಕಣೆ ನಿಂದು? ಎಷ್ಟು ಮಾತಾಡ್ತೀಯ? ಸೃಷ್ಟಿ ನೋಡಿ ಎಷ್ಟು ಸೈಲೆಂಟಾಗಿ ಕೂತಿದ್ದಾಳೆ, ಅವಳ ಹಾಗೆ ಇರೋದನ್ನು ಕಲಿ ನೀನು. ಈಗ ಹೋಗು, ಹೋಗಿ ಮಲಗು, ನಾಳೆ ಕಾಲೇಜ್ ಇಲ್ವಾ? ಮೋಸ ಇದು, ನನಗೆ ಮಾತ್ರ ಮಲಗೋಕೆ ಹೇಳ್ತೀಯಾ? ಸೃಷ್ಟಿನೂ ಇಲ್ಲೇ ಇದ್ದಾಳೆ, ಅವಳಿಗೆ ಕಾಲೇಜ್ ಇಲ್ವಾ? ಅವಳಿಗೂ ಹೇಳು, ಯಾವಾಗಲೂ ನನ್ನ ಮೇಲೆ ಕಣ್ಣು ನಿನಗೆ. ಅವಳು ನಾಳೆ ಕಾಲೇಜಿಗೆ ಬರಲ್ಲ, ನೀನು ಒಬ್ಬಳೆ ಹೋಗಬೇಕು. ಯಾಕೆ? ಪಾಪ, ಒಬ್ಬಳೆ ಹೋಗೋ ಸೀನ್ ಇಲ್ಲ. ಇಲ್ಲ, ಇಷ್ಟಕ್ಕೂ ಯಾಕೆ ಬರಲ್ಲ ಅವಳು? ಅವರ ಅತ್ತೆ ಬರ್ತಾರಮ್ಮ ಅವಳನ್ನು ನೋಡೋಕೆ, ಅದಕ್ಕೆ ಬರಲ್ಲ ಎಂದರು ಶಾಂತಮ್ಮ. ಓಹೋ, ಇವಳ ಕೆಲಸನೇ ಚೆನ್ನಾಗಿದೆ. ಹುಡುಗ ಬಂದ ಅಂತ ಒಂದು ಸಾರಿ ಕಾಲೇಜ್ಗೆ ಬಂಕ್ ಮಾಡಿಕೊಂಡು ಇದ್ದಾಳೆ. ನಾನು ಯಾರನ್ನಾದರೂ ಒಬ್ಬರನ್ನ ನೋಡಿಕೊಂಡರೆ ಒಳ್ಳೆಯದು ಅನಿಸುತ್ತೆ. ಕರ್ಣನ ಜೊತೆ ಬರ್ತಾನಲ್ಲ ಆದಿ, ಆ ಹುಡುಗ ಅಂದರೆ ಓಕೆ ಅಲ್ವಾ? ಅವಳ ಮಾತು ಕೇಳಿ ಓಕೆ ಎಂದಿದ್ದಳು ಸೃಷ್ಟಿ ತಕ್ಷಣ. ಏನು ಓಕೆ? ಪಾಪ ಆ ಹುಡುಗ ತುಂಬ ಮುಗ್ಧ, ಇವಳೇನಾದರೂ ಅವಳನ್ನು ಮದುವೆ ಆದರೆ ಹುರಿದು ಮುಗ್ತಾಳೆ ಅಷ್ಟೇ ಎಂದರು ನಿರ್ಮಲ. ಯಾರು ಅವರು? ಮುಗ್ದಾನ? ಹಾಗನ್ಕೊಂಡ್ರೆ ನೀನು ನಾನು ಮುಗ್ದೆ ಆಗ್ತೀವಿ ಅಷ್ಟೇ. ಕಳ್ಳ,
ಓರೆಗಣ್ಣಲ್ಲೇ ನೋಡ್ತಿರ್ತಾನೆ ಯಾವಾಗಲೂ ಕೊನೆಯ ಮಾತು ತನ್ನಲ್ಲಿ ಹೇಳಿಕೊಂಡಿದ್ದಳು. ಹಾ, ಏನಂದೆ? ಏನಿಲ್ಲ ಬಿಡು, ನಾನು ನಾಳೆ ಕಾಲೇಜಿಗೆ ಹೋಗಲ್ಲ. ಇವರ ಅತ್ತೇನ ನೋಡಿ ಓಕೆ ಮಾಡಬೇಕು. ನಾನು ಇಲ್ಲದೇ ಇದ್ದಾಗ ನೀವೇ ಮಾತಾಡಿದರೆ ಹೇಗೆ ಬೇಗ ಬರೋಕೆ ಹೇಳು. ಅವರನ್ನು ನೋಡಿಕೊಂಡು ಮಾತಾಡಿಕೊಂಡು ಆಮೇಲೆ ಕಾಲೇಜಿಗೆ ಹೋಗ್ತೀನಿ. ಏನು ಮಹಾರಾಣಿ ಇವಳು, ಹೇಳಿದ ತಕ್ಷಣ ಬರೋಕೆ. ಅವರಿಗೆ ಕೆಲಸ ಇರುತ್ತೆ, ಎಲ್ಲ ಮುಗಿಸಿಕೊಂಡು ಬರಬೇಕು ತಾನೆ. ಅಲ್ಲ, ನಾನು ಯುವರಾಣಿ, ನೀನು ಮಹಾರಾಣಿ, ಸರಿನಾ? ಪ್ಲೀಸ್ ನಿಮ್ಮಿ, ನಾಳೆ ಒಂದಿನ ಕಾಲೇಜ್ಗೆ ಹೋಗಲ್ಲ ನಾನು. ಸರಿ ಆಯಿತು, ಇವಾಗ ಇಬ್ಬರು ಹೋಗಿ ಮಲಗಿ, ಟೈಮ್ ಆಯಿತು. ಇಷ್ಟೊತ್ತು ಮರೆಯಲ್ಲಿ ನಿಂತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದವರು ಅವರು ಹೊರಗೆ ಬರುತ್ತಿದ್ದಂತೆ ಅಲ್ಲಿಂದ ಸರಿದು ಹೋದರು. ಅಮ್ಮ, ನೀನು ಬಾರಮ್ಮ ಆಶ್ರಮಕ್ಕೆ, ಹೇಗೂ ಹೋಗ್ತಿದ್ದೀವಿ. ನೀನು ಸೊಸೆಯನ್ನು ನೋಡಿಕೊಂಡು ಬರುವಂತೆ ಅಮ್ಮನನ್ನು ಕರೆಯುತ್ತಿದ್ದ ಹಾದಿ. ಇಲ್ಲ ಕಣೋ, ನನಗೆ ಕೆಲಸ ಇದೆ, ನೀನು ಹೋಗಿ ಬಾ, ನಾವಿಬ್ಬರು ಅಪ್ಪನ ಜೊತೆ ಸೇರಿ ಇನ್ನೊಮ್ಮೆ ಹೋಗೋಣ. ಪ್ಲೀಸ್ ಬಾ ಮಮ್ಮಿ, ಹೋಗೋಣ, ಭೂಮಿನ ನೋಡಬೇಕು ಅನ್ಸಲ್ವ ನಿಂಗೆ? ಆದಿ, ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಮಮ್ಮಿ ಅನ್ಬೇಡ ಅಂತ, ಅಮ್ಮ ಅಂತ ಕರಿ. ಆಯ್ತು ಅಮ್ಮ, ಇವಾಗೇನು ಬರ್ತೀಯೋ ಇಲ್ಲವಾ? ಸರಿ ಬರ್ತೀನಿ. ಎಷ್ಟೊತ್ತಿಗೆ? ಥ್ಯಾಂಕ್ಸ್ ಅಮ್ಮ. ಆಮೇಲೆ 10 ಗಂಟೆ ಅಷ್ಟೊತ್ತಿಗೆ ನೀನು ಬೇಗ ರೆಡಿ, ತಿಂಡಿ ರೆಡಿ ಮಾಡು. ನಾನು ಸ್ನಾನ ಮಾಡಿ ಬರ್ತೀನಿ. ಪ್ರಮೀಳಾ, ತಿಂಡಿ ರೆಡಿ ಮಾಡಿ. ಪ್ರಗತಿಗೆ ತಿಂಡಿ ಕೊಟ್ಟು ಅವಳನ್ನು ಸ್ಕೂಲಿಗೆ ಕಳಿಸಿ. ರಘುಪತಿಯವರಿಗೂ ತಿಂಡಿ ಕೊಟ್ಟು ಕರ್ಣನ ಪ್ರೀತಿ ವಿಷಯ ತಿಳಿಸಿ ಆಶ್ರಮಕ್ಕೆ ಹೋಗಿ ಬರುವುದಾಗಿ ಹೇಳಿದರು. ಅಷ್ಟರಲ್ಲಿ ಆದೀನು ಬಂದ. ಓಹೋ, ಇದಕ್ಕೇನ ಗೆಳೆಯರಿಬ್ಬರು ಆಫೀಸ್ಗೆ ಬರದೆ ತಪ್ಪಿಸಿಕೊಂಡು ಓಡಾಡ್ತಿರೋದು? ಹ್ಞೂ, ನಡೀಲಿ ನಡೀಲಿ ಎಂದರು ಅವನನ್ನೇ ನೋಡುತ್ತಾ. ಅವನು ಏನು ತಿಳಿದೇವನಂತೆ ತಿಂಡಿ ತಿನ್ನುತ್ತಾ ಕುಳಿತ. ಹೋಗಿ ಬಾ. ಮತ್ತೆ ನಮ್ಮ ಸುಪುತ್ರನದು ಏನು ಕತೆ? ಅವನು ಯಾರನ್ನಾದರೂ ನೋಡಿಕೊಂಡಿದ್ದಾನಾ ಹೇಗೆ? ಅವರ ಮಾತಿಗೆ ತಿನ್ನುತ್ತಿದ್ದ ತಿಂಡಿ ನೆತ್ತಿಗೇರಿತು ಹಾದಿಗೆ. ಪ್ರಮೀಳಾ ಅವನಿಗೆ ಕುಡಿಯಲು ನೀರು ಕೊಟ್ಟರು. ಅವ ನೀರು ಕುಡಿದು, ಅಪ್ಪ, ಆ ಥರ ಏನೂ ಇಲ್ಲ, ಬರೀ ಕರ್ಣನ ಪ್ರೀತಿ ಬಗ್ಗೆ ಮಾತಾಡೋಕ್ಕೆ ಹೋಗ್ತಿದ್ದೀವಿ ಅಷ್ಟೇ ಅಂದ. ಅವರು ನಗುತ್ತಾ ಎದ್ದು ಹೋದರು. ಪ್ರಮೀಳಾ ಸಹ ಅವರ ಜೊತೆ ನಗುತ್ತಿದ್ದರು. ಅಮ್ಮ, ಯಾಕೆ ನಗೋದು ನೀನು? ನೆನ್ನೆ ನಿಮ್ಮಪ್ಪ ಕೇಳಿದ್ರು. ಏನು, ಇತ್ತೀಚೆಗೆ ನಮ್ಮ ಮಗ ತುಂಬ ಸೈಲೆಂಟ್ ಆಗಿದ್ದಾನೆ, ಆಫೀಸ್ಗೂ ಬರ್ತಿಲ್ಲ, ಏನು ಕತೆ? ಯಾರನ್ನಾದರೂ ಇಷ್ಟಪಡುತ್ತಿದ್ದಾನ ಅಂತ. ಹೌದಾ, ಏನು ಹೇಳಿದೆ? ಇರಬಹುದು, ನನಗೂ ಅದೇ ಡೌಟ್ ಇದೆ ಅಂದೆ. ಇವಾಗ ಅವರು ಕೇಳಿದ ಕ್ಷಣ ನೀನು ಗಾಬರಿ ಆದೆ ಅಲ್ವಾ, ಅದಕ್ಕೆ ನಗ್ತಾ ಹೋದ್ರು ನನಗೂ ನಗು ಬಂತು. ನೀನ್ಯಾಕೆ ಆ ಥರ ಹೇಳಿದೆ? ಯಾರೂ ಇಲ್ಲ ಅಂತ ಹೇಳೋಕ್ಕಾಗಲ್ವಾ? ಅಪ್ಪ ಬೇಡ ಅಂದರೆ ಯಾಕೋ ಬೇಡ ಅಂತಾರೆ, ನಾನು ಇದ್ದೀನಿ ಅಲ್ವಾ, ಎಲ್ಲ ನೋಡ್ಕೊತೀನಿ, ಬಿಡು. ಥ್ಯಾಂಕ್ಸ್ ಮಮ್ಮಿ. ಏನಂದೆ? ಸಾರಿ ಸಾರಿ, ಧನ್ಯವಾದಗಳು ಅಮ್ಮ ಎಂದು ಕೈ ಮುಗಿದು, ಈಗ ಬಾ ಹೋಗೋಣ, ಟೈಮ್ ಆಯಿತು. ಇರೋ, ಇದೆಲ್ಲ ಕ್ಲೀನ್ ಮಾಡಿ ಬರ್ತೀನಿ. ಅಮ್ಮ, ಎಲ್ಲ ನೀನೇ ಮಾಡಬೇಕಾ? ಕೆಲಸದವರಿಗೆ ಹೇಳು ಎಂದು ಕೆಲಸದ ಆಕೆಗೆ ಅದನ್ನೆಲ್ಲ ಕ್ಲೀನ್ ಮಾಡಲು ಹೇಳಿ ಹೋದರು. ಎಲ್ಲಿಗೋ ಹೋಗ್ತಿರೋದು? ಆಶ್ರಮಕ್ಕ? ಅಲ್ಲ ಅಮ್ಮ, ಕರ್ಣನ ಮನೆಗೆ. ಅಲ್ಲಿ ಅವರಿಬ್ಬರನ್ನು ಕರ್ಕೊಂಡು ಆಶ್ರಮಕ್ಕೆ ಹೋಗೋದು. ಆದಿ, ಪ್ರಮೀಳಾ ಕರ್ಣನ ಮನೆಗೆ ಬರುವ ವೇಳೆಗೆ 10:30 ಆಗಿತ್ತು. ಅಲ್ಲಿಂದ ಎಲ್ಲರೂ ಸೇರಿ ಆಶ್ರಮದ ಕಡೆಗೆ ಹೋದವರು 11 ಗಂಟೆಗೆ ಆಶ್ರಮಕ್ಕೆ ತಲುಪಿದರು. ಅವರನ್ನು ಶಾಂತಮ್ಮ ಬರಮಾಡಿಕೊಂಡು ಆಫೀಸ್ನಲ್ಲಿ ಕುಳಿತುಕೊಳ್ಳಲು ಹೇಳಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದ ನಿರ್ಮಲರನ್ನು ಕರೆತಂದರು. ಅವರು ಬಂದು ಪ್ರಮೀಳಾ ಕೌಸಲ್ಯ ಪರಿಚಯ ಮಾಡಿಕೊಂಡು ಶಾಂತಮ್ಮನ ಬಳಿ ಸೃಷ್ಟಿಯನ್ನು ಕರೆತರಲು ಹೇಳಿ ಕಳುಹಿಸಿದರು. ಮತ್ತೊಂದು 5 ನಿಮಿಷದಲ್ಲಿ ಸೃಷ್ಟಿ ಬಂದು ಅವರ ಮುಂದೆ ಕುಳಿತಳು. ಜೊತೆಯಲ್ಲಿ ಭೂಮಿ ಸಹ ಕೌಸಲ್ಯ ಸೃಷ್ಟಿಯನ್ನು ನೋಡುತ್ತಿದ್ದಂತೆ ಒಪ್ಪಿಕೊಂಡರು. ಇಂಥ ಚಂದದ ಸೊಸೆನ ಬೇಡ ಅಂತಿದ್ನಲ್ಲ ಅನಿಸಿತು ಅವರಿಗೆ. ಪ್ರಮೀಳಾಗೂ ಆಕೆ ಇಷ್ಟವಾಗಿದ್ದಳು. ಅವರು ಸೃಷ್ಟಿಯನ್ನು ನೋಡುತ್ತಾ ಭೂಮಿಯ ಕಡೆ ನೋಡದೆ ಮರೆತರು. ಇನ್ನು ಕರ್ಣನ ಬಗ್ಗೆ ಹೇಳೋದೇ ಬೇಡ, ಅವನು ಆಕೆಯನ್ನು ನೋಡುತ್ತಾ ಜಗವನ್ನೇ ಮರೆತು ಹೋಗಿದ್ದ. ಆದಿಗಂತೂ ತನ್ನವಳನ್ನು ನೋಡದೆ ಒಂದು ಖುಷಿ, ಅವನು ಮಾತ್ರ ಸೃಷ್ಟಿಯನ್ನು ಸರಿಯಾಗಿ ನೋಡಿರಲಿಲ್ಲ. ಅವರಿಬ್ಬರು ಬಂದಾಗಿನಿಂದ ಅವರ ಕಣ್ಣು ಭೂಮಿಯ ಮೇಲೆ ಇತ್ತು. ಕೌಸಲ್ಯ ಎದ್ದು ಹೋಗಿ ಸೃಷ್ಟಿಗೆ ದೃಷ್ಟಿ ತೆಗೆದು, ಎಷ್ಟು ಚಂದ ಇದ್ದೀಯ ಮಗಳೇ, ನನ್ನ ದೃಷ್ಟಿನೇ ತಾಗುತ್ತೆ ಎಂದರೆ ಆಕೆ ಅವರ ಕಾಲಿಗೆ ನಮಸ್ಕರಿಸಿದಳು. ಒಳ್ಳೆಯದಾಗಲಿ ಎಂದು ಹರಿಸಿ ಸೃಷ್ಟಿ ಕರ್ಣನ ಬಳಿ ಹೇಳಿದೆಯಂತೆ, ನಮ್ಮ ಮದುವೆ ಆದ ಮೇಲೆ ನಿಮ್ಮ ಅಮ್ಮನಲ್ಲೇ ನನ್ನ ತಾಯಿಯನ್ನು ಕಾಣ್ತೀನಿ ಅಂತ. ಖಂಡಿತ, ನಾನು ನಿನಗೆ ತಾಯಿಯಾಗಿ ಇರ್ತೀನಿ. ಯಾವತ್ತಿಗೂ ನಿನಗೆ ನಿನ್ನ ತಂದೆ ತಾಯಿಯ ನೆನಪು ಸಹ ಬರದಂತೆ ನೋಡ್ಕೊತೀನಿ, ಸರಿನಾ? ನನ್ನ ಮಗ ಇಷ್ಟ ತಾನೇ ನಿನಗೆ? ಆಕೆ ಸುಮ್ಮನೆ ಹೂ ಎಂದು ತಲೆ ಆಡಿಸಿದಳು. ಬಾಯಿ ಬಿಟ್ಟು ಹೇಳಮ್ಮ, ನಿನ್ನ ಧ್ವನಿ ಕೇಳುವ ಅದೃಷ್ಟ ಬರೀ ಕರ್ಣನಿಗೆ ಅಷ್ಟೇನಾ, ನನಗೂ ಕೊಡು. ಆಕೆ ನಾಚಿ ಹ್ಞೂ ಇಷ್ಟ ಇದೆ ಅಮ್ಮ ಎಂದಳು. ಅವರಿಬ್ಬರು ಮಾತನಾಡುತ್ತಿದ್ದಾರೆ. ಹಾದಿ ಭೂಮಿಯನ್ನು ನೋಡುತ್ತಲೇ ಅಮ್ಮ ಬಳಿ ಬಾಗಿ, ಅಮ್ಮ ಎಷ್ಟು ಚಂದ ಇದ್ದಾಳೆ ಅಲ್ವಾ,
ಇಷ್ಟ ಆದ್ಲ ನಿನಗೆ? ಹ್ಮ್ ಕಣೋ, ಎಷ್ಟು ಮುದ್ದಾಗಿದ್ದಾಳೆ. ಆ ನವಿಲು ಬಣ್ಣದ ಸೀರೆ ಅವಳಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಆದಿ ಭೂಮಿ ಹಾಕಿರೋದು ಸಿಲ್ವರ್ ಅಲ್ವಾ ಎಂದುಕೊಂಡು ಸೃಷ್ಟಿಯ ಕಡೆ ನೋಡಿ, ಅಮ್ಮ ನಾನು ಕೇಳಿದ್ದು ಭೂಮಿ ಬಗ್ಗೆ. ಭೂಮಿನ ಎಲ್ಲಿದ್ದಾಳೋ ಅವಳು? ಅವರ ಮಾತು ಕೇಳಿ ಕೋಪ ಬಂದಿತ್ತು ಆದಿಗೆ. ಅಂದ್ರೆ ಇಷ್ಟೊತ್ತು ತನಕ ನೀನು ಭೂಮಿನ ನೋಡಲೇ ಇಲ್ವಾ? ಇಲ್ಲೇ ಇದ್ದೆ, ನಿಂತಿದ್ದಾಳೆ ನೋಡು. ಆಗ ಅವರ ನೋಟ ಸೃಷ್ಟಿಯಿಂದ ಸರಿದು ಭೂಮಿಯ ಕಡೆ ಸರಿದಿತ್ತು. ಏನ್ರು, ನೀವಿಬ್ಬರು ಇಷ್ಟು ಒಳ್ಳೆ ಹುಡುಗಿಯರನ್ನ ಪ್ರೀತಿಸ್ತಿದ್ದೀರಾ? ಅವಳು ಚೆನ್ನಾಗಿದ್ದಾಳೆ, ಒಬ್ಬರಿಗಿಂತ ಒಬ್ಬರಿದ್ದಾರೆ. ನೀನು ಮೊದಲು ಪ್ರಪೋಸ್ ಮಾಡು. ಕರ್ಣ ನೋಡು ಎಷ್ಟು ಫಾಸ್ಟ್ ಇದ್ದಾನೆ. ಹ್ಮ್, ಅವನ ಹುಡುಗಿ ಸಾಫ್ಟ್ ಅಮ್ಮ, ಸೊ ಹೇಗೋ ಮ್ಯಾನೇಜ್ ಮಾಡಬಹುದು. ನನ್ನ ಹುಡುಗಿ ಸ್ವಲ್ಪ ಯಾಮಾರಿದ್ರೂ ನನ್ನ ಕತೆ ಮುಗಿಸಿ ಬಿಡ್ತಾಳೆ ಅಷ್ಟೆ. ಅವನ ಮಾತು ಕೇಳಿ ನಗು ಬಂದಿತ್ತು ಪ್ರಮಿಳಾಗೆ. ಒಳ್ಳೆ ಹುಡುಗಿ ಸಿಕ್ಕಿದ್ಲು ಕಣೋ ನಿಂಗೆ. ಮನೆಯಲ್ಲಿ ಎಲ್ಲದಕ್ಕೂ ಕೂಗಾಡುತ್ತಿದ್ದೆ, ಮದುವೆ ಆದ್ಮೇಲೆ ಇದೆಲ್ಲ ಬಂದ್ ಅಲ್ವಾ ನಿನಗೆ, ಇವಳೇ ಸರಿ. ಹೇ ಹೋಗಮ್ಮ ಎಂದವನ ಸೃಷ್ಟಿ ಮತ್ತೆ ಭೂಮಿಯ ಮೇಲೆ ಸರಿದಿತ್ತು. ಪ್ರಮಿಳಾ ಸಹ ಎದ್ದು ಹೋಗಿ ಸೃಷ್ಟಿಯ ಪಕ್ಕ ಕುಳಿತು ಮಾತಿಗಿಳಿದರು. ಅಷ್ಟರಲ್ಲಿ ಶಾಂತಮ್ಮ ಎಲ್ಲರಿಗೂ ಸ್ವೀಟ್ಸ್ ತೆಗೆದುಕೊಂಡು ಬಂದು ಕೊಟ್ಟರು. ಎಲ್ಲರೂ ಅರಟುತ್ತಾ ಸ್ವೀಟ್ಸ್ ತಿನ್ನುತ್ತಿದ್ದರೆ ಹಾದಿ ಮಾತ್ರ ಭೂಮಿಯನ್ನು ನೋಡುವುದರಲ್ಲಿ ಮುಳುಗಿ ಹೋಗಿದ್ದ. ಅದು ಅವಳಿಗೂ ತಿಳಿದಿತ್ತು. ಆದರೂ ತಿಳಿದವಳ ಹಾಗೆ ಸುಮ್ಮನೆ ನಿಂತಿದ್ದವಳು ಒಮ್ಮೆ ಅವನ ಕಡೆ ತಿರುಗಿ ಏನು ಎಂಬಂತೆ ಉಬ್ಬೇರಿಸಿದಳು. ಕೂಡಲೇ ಹಾದಿ ಕಣ್ಣು ತಿರುಗಿಸಿದ. ಉಫ್, ಏನಪ್ಪ ಇವಳು, ಹೊರಗೆ ಎಲ್ಲರನ್ನು ನಾನು ಎದುರಿಸಿದ್ರೆ ಇವಳು ನನ್ನನ್ನು ಎದುರಿಸ್ತಾಳಲ್ಲ, ಮಾಡ್ತೀನಿ ಇವಳಿಗೆ ಎಂದುಕೊಂಡು ಸುಮ್ಮನಾದ. ಕೌಸಲ್ಯ ಸೃಷ್ಟಿಗಾಗಿ ತಂದಿದ್ದ ಸೀರೆ, ಅರಿಶಿನ, ಕುಂಕುಮ ಪ್ರೇಮಿಳಾಗೆ ಕೊಟ್ಟು ಅದನ್ನು ಸೃಷ್ಟಿಗೆ ಕೊಡುವಂತೆ ಹೇಳಿದರು. ಅವರು ಕೊಟ್ಟಾಗ ಸೃಷ್ಟಿ ಮತ್ತೊಮ್ಮೆ ಅವರಿಬ್ಬರ ಕಾಲಿಗೆ ನಮಸ್ಕರಿಸಿದಳು. ಭೂಮಿಗೆ ಅವರ ಸೃಷ್ಟಿ ಮೇಲೆ ತೋರುತ್ತಿದ್ದ ಆತ್ಮೀಯತೆ ಕಂಡು ಕಣ್ಣು ತುಂಬಿತು. ಹಾಗಾಗಿ ಅವಳು ಏನೂ ಮಾತನಾಡಲಿಲ್ಲ. ಅವರಿಗೆ ಸೃಷ್ಟಿ ಮೇಲಿರುವ ಪ್ರೀತಿ ಕಂಡು ಕುಣಿದಾಡುವಷ್ಟು ಖುಷಿ ಭೂಮಿಗೆ. ಕೌಸಲ್ಯಾಗೆ ಮಗ ಮನೆಯಲ್ಲಿ ಹೇಳಿದ ಮಾತು ನೆನಪಾಗಿ ಕರ್ಣ ಏನಾದರೂ ಮಾತಾಡೋ ಹಾಗಿದ್ರೆ ಸೃಷ್ಟಿನ ಕರ್ಕೊಂಡು ಹೋಗಿ ಮಾತಾಡಿಕೊಂಡು ಬಾ ಎಂದರು. ಹಾ, ಮೊದಲೇ ಹೇಳಿದ ಅಮ್ಮನ ಬಳಿ ಅಲ್ಲಿಗೆ ಹೋದ ಮೇಲೆ ನಾನು ಸೃಷ್ಟಿ ಬಳಿ ಮಾತಾಡಬೇಕು, ಸೊ ನೀನೇ ಹೇಳಿ ಕಳಿಸ್ಬೇಕು ಅಂತ. ನಿರ್ಮಲೆ ಸಹ ಅದಕ್ಕೆ ಒಪ್ಪಿದಾಗ ಇಬ್ಬರು ಎದ್ದು ಹೊರಗಡೆ ಹೋದರು. ಅವರ ಹಿಂದೆ ಭೂಮಿ ಹೋದರೆ ಭೂಮಿ ಹಿಂದೆ ಹಾದಿ. ಒಂದು ರೂಮಿನ ಬಳಿ ಹೋಗುತ್ತಿದ್ದಂತೆ ಹಾದಿ ಭೂಮಿಯ ಕೈ ಹಿಡಿದು ರೂಮ್ ಒಳಗೆ ಎಳೆದುಕೊಂಡಿದ್ದ. ಸೃಷ್ಟಿ ಕರ್ಣ ಮಾತ್ರ ಅಲ್ಲೇ ಇದ್ದ ಸ್ಟೇಜ್ ಮೇಲೆ ಕುಳಿತು ಹರಟುತ್ತಿದ್ದರು. ಇತ್ತ ಹಾದಿ ಅವಳನ್ನು ಗೋಡೆಗೆ ಹನಿಸಿ ಜಾಗ ಬಿಡದಂತೆ ಎರಡು ಕೈ ಅವಳಿಗೆ ಹಠ ಇಟ್ಟು ಹೇಳು ಎಂದಿದ್ದ. ಅವನ ಹಠಾತ್ ವರ್ತನೆಗೆ ಬೆದರಿದ್ದಳು ಭೂಮಿ. ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಸುಮ್ಮನೆ ಅವನ ಕಣ್ಣುಗಳು ನೋಡುತ್ತಾ ನಿಂತು ಬಿಟ್ಟಳು. ಮಾತಾಡಲು ಧ್ವನಿಯೇ ಬರುತ್ತಿಲ್ಲ ಅವಳಿಗೆ. ಏನ್ ಹಾಗ್ ನೋಡ್ತಿದ್ದೀಯಾ, ಆಗ್ಲೇ ಹುಬ್ಬೇರಿಸಿದೆ, ಈಗ ಏರಿಸಿ ನೋಡೋಣ, ಹೋಗ್ಲಿ ಪಾಪ ಹುಡುಗಿ ಅಂತ ಸುಮ್ಮನೆ ಇದ್ದರೆ ಜಾಸ್ತಿ ಆಯ್ತು ನಿಂದು. ಅವ ಎಷ್ಟೇ ಮಾತಾಡಿದರು ಆಕೆ ಮಾತ್ರ ಮೌನವಾಗಿ ನಿಂತಿದ್ದಳು. ಅವಳ ನೋಟ ಅವನ ಕಣ್ಣಿನ ಮೇಲೆಯೇ ಇತ್ತು. ಹಾಗೆ ನೋಡ್ಬೇಡ ನನ್ನ, ಸಂಯಮ ಹಾಳಾಗುತ್ತೆ, ಆಮೇಲೆ ಏನಾದರೂ ಆದರೆ ನಾನು ಜವಾಬ್ದಾರಿಯಲ್ಲ. ಈ ಮಾತಿಗೆ ಹೆದರಿ ತಕ್ಷಣ ತಲೆ ಬಗ್ಗಿಸಿದಳು. ಆತನಿಗೆ ನಗು ಬಂದಿತು. ಇತ್ತ ನಿರ್ಮಲರವರು ತುಂಬಾ ಖುಷಿಯಾಯಿತು. ನೀವು ನಮ್ಮ ಹುಡುಗಿ ಮೇಲೆ ಇಟ್ಟಿರೋ ಪ್ರೀತಿಯ ಕಂಡು, ಅದು ಮದುವೆ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಿತ್ತು ನಾನು. ಕರ್ಣ ಹೇಳಿದ್ದಾನೋ ಇಲ್ವೋ ಗೊತ್ತಿಲ್ಲ, ಸೃಷ್ಟಿ ಭೂಮಿ ಇಬ್ಬರು ಒಂದೇ ಸಾರಿ ಸಿಕ್ಕಿದ್ದು ನನಗೆ. ಇಲ್ಲೇ ಗೇಟ್ ಬಳಿ ಯಾರೋ ಬಿಟ್ಟು ಹೋಗಿದ್ದರು. ಅವತ್ತಿಂದ ಇಬ್ಬರು ಜೊತೆಯಲ್ಲಿ ಬೆಳೆದವರು, ಒಬ್ಬರನ್ನು ಒಬ್ಬರು ಬಿಟ್ಟಿರೋಲ್ಲ. ಹಾಗಾಗಿ ಸೃಷ್ಟಿ ಭೂಮಿ ಮದುವೆ ಆಗೋ ತನಕ ನಾನು ಮದುವೆ ಮಾಡಿಕೊಳ್ಳಲ್ಲ ಅಂತ ಆಟ ಹಿಡಿದಿದ್ದಾಳೆ. ಸೊ ನೀವು ಸ್ವಲ್ಪ ದಿನಕ್ಕಾದರೆ ಅವರ ಓದು ಮುಗಿಯುತ್ತೆ, ನಾನೇ ಒಂದು ಹುಡುಗನ ನೋಡಿ ಭೂಮಿಗೆ ನಿಶ್ಚಿತಾರ್ಥ ಮಾಡಿಸ್ತೀನಿ. ಅಯ್ಯೋ ಇರ್ಲಿ ಬಿಡಿ, ಪರವಾಗಿಲ್ಲ, ಕರ್ಣ ಎಲ್ಲ ಹೇಳಿದ್ದಾನೆ. ಅವರಿಬ್ಬರು ಯಾವಾಗ ಮದುವೆ ಮಾಡ್ಕೊತೀವಿ ಅಂತಾರೋ ಅವಾಗಲೇ ಮಾಡಿಸೋಣ, ಅಷ್ಟರಲ್ಲಿ ನಾನು ಪೂಜೆ ಮಾಡಿಸ್ಬಿಡ್ತೀನಿ. ಅವರು ಯಾವುದೇ ಯೋಚನೆಯಲ್ಲಿ ಪೂಜೆಯ ಬಗ್ಗೆ ಹೇಳಿಬಿಟ್ಟರು. ಏನು ಪೂಜೆ ಕೇಳಿದರು ನಿರ್ಮಲ. ಅದು ಏನಿಲ್ಲ, ಇವರ ಮಗನ ಮದುವೆ ಯಾವುದೇ ಅಡ್ಡಿ ಇಲ್ಲದೆ ಆಗಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿದ್ದಾರೆ, ಅದರ ಬಗ್ಗೆನೇ ಹೇಳ್ತಿರೋದು ಎಂದರು ಪ್ರಮಿಳಾ. ಹೌದಾ, ಸರಿ, ಹಾಗಾದರೆ ಒಳ್ಳೆಯದು ಆಯಿತು ಅಲ್ವಾ, ಪೂಜೆ ಮುಗಿಯುವವರೆಗೂ ಟೈಮ್ ಸಿಗುತ್ತೆ. ಅಷ್ಟರಲ್ಲಿ ಭೂಮಿಗೂ ಒಂದು ಹುಡುಗನ ಹುಡುಕಿದ್ರೆ ಸಾಕು, ಸಿಗ್ತಾನೆ ಬಿಡಿ, ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋನೇ ಸಿಗ್ತಾನೆ, ಮಗನನ್ನು ನೆನೆದು ಹೇಳಿದರು ಪ್ರಮಿಳಾ. ಅಷ್ಟರಲ್ಲಿ ಕರ್ಣ ಸೃಷ್ಟಿ ಬಂದರು. ಬನ್ನಿ, ಆಯ್ತ ಮಾತಾಡಿದ್ದು ಎಂದು ನಕ್ಕರು ನಿರ್ಮಲ. ಸೃಷ್ಟಿ, ನಾನು ನಿಮ್ಮ ಅತ್ತೆ ಬಳಿ ಮಾತಾಡಿದ್ದೀನಿ, ಅವರು ಭೂಮಿಗೆ ಗಂಡು ಸಿಗುವವರೆಗೂ ಕಾಯ್ತೀನಿ ಅಂದಿದ್ದಾರೆ. ಈಗ ಖುಷಿನಾ ನಿನಗೆ? ತುಂಬ ಖುಷಿ ಆಯಿತು, ಥ್ಯಾಂಕ್ಸ್ ಅಮ್ಮ ಎಂದಳು ಕೌಸಲ್ಯರನ್ನು ನೋಡುತ್ತಾ. ಪರವಾಗಿಲ್ಲ ಮಗಳೇ, ಭೂಮಿಯಲ್ಲಿ ಅವಳನ್ನು ಮಾತಾಡಿಸಿಕೊಂಡು ಹೊರಡ್ತೀವಿ ನಾವು. ಹೌದು, ಭೂಮಿಯಲ್ಲಿ ಎಂದರು ನಿರ್ಮಲ. ಅದೇ ಸಮಯಕ್ಕೆ ಕರ್ಣ, ಹಾದಿಯಲ್ಲಿ ಎಂದರು ಪ್ರಮಿಳಾ. ಇಬ್ಬರು ಕಾಣದಾದಾಗ ಕರ್ಣನಿಗೆ ಅನುಮಾನ ಬಂದು ಅದು ಹಾದಿ, ಯಾವುದೋ ಫೋನ್ ಬಂತು ಅಂತ ಮಾತಾಡೋಕ್ಕೆ ಹೋದ, ಸುಳ್ಳಾಡಿದ. ಹಾಗಾದರೆ ಭೂಮಿ ಮತ್ತೆ? ಕೇಳಿದರು ನಿರ್ಮಲ. ಅವಳು ರೂಮಲ್ಲಿದ್ದಾಳೆ. ಸೃಷ್ಟಿ ತನ್ನವನ ಮನ ಅರಿತು ಅವಳು ಸುಳ್ಳು ಹೇಳಿದಳು. ಇಬ್ಬರು ಒಮ್ಮೆ ಮುಖ ನೋಡಿಕೊಂಡು ನಕ್ಕಿದರು. ಇತ್ತ ಹಾದಿ ಅವಳನ್ನು ಬಿಡದೆ ರೇಗಿಸುತ್ತಿದ್ದ.
ಏನು ಯಾವಾಗಲೂ ಪಟಪಟ ಅಂತ ಮಾತಾಡ್ತಿದ್ದೆ, ಇವತ್ತು ಯಾಕೆ ಸೈಲೆಂಟ್ ಆಗಿದ್ಯಾ? ಏನಾದರೂ ಮಾತಾಡು. ಅವಳಿಗೆ ಅಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳುವ ಯೋಚನೆ. ಪ್ಲೀಸ್ ನನ್ನ ಬಿಡಿ, ಮೆಲ್ಲಗೆ ಹೇಳಿದಳು. ಸಾರಿ ಕೇಳು, ಬಿಡ್ತೀನಿ. ಯಾಕ್ರಿ ಸಾರಿ ಕೇಳಬೇಕು? ಮೆಲ್ಲ ಕಿರುಚಿದ್ರೆ ಗೊತ್ತಲ್ವಾ ಏನು ಮಾಡ್ತೀನಿ ಅಂತ. ಎರಡು ಕೈಯಲ್ಲಿ ಬಾಯಿ ಮುಚ್ಚಿಕೊಂಡು ಎಂದು ತಲೆ ಆಡಿಸಿದಳು. ಆಗ ಇನ್ನೂ ಮುದ್ದಾಗಿ ಕಂಡಿದ್ದಳು ಅವನಿಗೆ. ಏನು ತಲೆ ಆಡಿಸುತ್ತಿದ್ದೀಯಾ, ಮಾತು ಬರಲ್ವಾ? ಆಕೆ ಕಿವಿ ಹಿಡಿದು ಕಣ್ಣು ಕಿರಿದು ಮಾಡಿ ಸಾರಿ ಅಂದರೆ ಹುಡುಗ ಕಳೆದೇ ಹೋಗಿದ್ದ. ಆತನಿಗೆ ಅರಿವಿಲ್ಲದೇನೆ ಅಡ್ಡ ಹಿಡಿದಿದ್ದ, ಕೈ ತೆಗೆದಿದ್ದ. ಅಷ್ಟೇ, ಕ್ಷಣದಲ್ಲಿ ಮಾಯವಾಗಿದ್ದಳು. ಸ್ವಲ್ಪ ಸಮಯಕ್ಕೆ ಎಚ್ಚೆತ್ತುಕೊಂಡವನು ನಗುತ್ತಾ ಇಂದಲೇ ಸವರಿಕೊಂಡು ಹೊರಬಂದ. ಭೂಮಿಯ ಬಳಿ ಮಾತಾಡಿ ಹೊರಡಲೆಂದು ಮನೆಯವರೆಲ್ಲ ಆ ಕಡೆಯಿಂದ ಬರುತ್ತಿದ್ದರು. ಆದಿ ಒಬ್ಬನೇ ನಗುತ್ತಾ ಬರುತ್ತಿರುವುದು ಕಂಡು, ಯಾಕೋ ಆದಿ ಒಬ್ಬನೇ ನಗ್ತಿದ್ದೀಯಾ ಎಂದು ಕೇಳಿದರು ಪ್ರಮೀಳ. ಭೂಮಿ ಸೃಷ್ಟಿಯ ಹಿಂದೆ ಅವಿತು ನಿಂತಿದ್ದಳು. ಅವಳು ಹಾಗೆ ಬಚ್ಚಿಟ್ಟುಕೊಂಡಿರುವುದು ನೋಡಿ ಮತ್ತಷ್ಟು ನಗು ಹುಡುಗನಿಗೆ. ಏನಿಲ್ಲಮ್ಮ, ಏನೋ ನೆನಪಾಯಿತು ಅಷ್ಟೇ ಎಂದ. ಮತ್ತೊಮ್ಮೆ ಅವರಿಗೆ ಬಾಯಿ ಹೇಳಿ ಎಲ್ಲರೂ ಮನೆ ದಾರಿ ಹಿಡಿದರು. ಪ್ರಮೀಳಾ ಹಾಗೂ ಕೌಸಲ್ಯರನ್ನು ಮನೆಯಲ್ಲಿ ಬಿಟ್ಟು, ಅಮ್ಮ ನೀನು ಇಲ್ಲೇ ಇರು, ನಮಗೆ ಸ್ವಲ್ಪ ಕೆಲಸ ಇದೆ, ನೋಡಿಕೊಂಡು ಬರ್ತೀವಿ. ಎಲ್ಲಿಗ್ರೋ? ಎಲ್ಲಿಗೆ ಅಂತ ಕೇಳಬಾರ್ದು, ಒಂದು ಅರ್ಧ ಗಂಟೆ ಬರ್ತೀವಿ ಎಂದು ಇಬ್ಬರು ಹೊರಟು ಹೋದರು. ಸ್ವಲ್ಪ ದೂರ ಹೋದ ಮೇಲೆ, ಲೋ ಕರ್ಣ, ನನಗೆ ಯಾಕೋ ಇದು ಸರಿ ಅನಿಸಿಲ್ಲ. ಅಮ್ಮಂಗೆ ಗೊತ್ತಾದರೆ ತೊಂದರೆ ಆಗುತ್ತೆ ಕಣೋ. ನೀನು ಯಾವಾಗಲೂ ಇಷ್ಟು ಪುಕಲ ಆದೆ, ಏನಾಗಲ್ಲ, ಸುಮ್ಮನೆ ಬಾ. ಆಗಲ್ಲ ಕಣೋ, ಅಮ್ಮಂಗೆ ಗೊತ್ತಾದರೆ ಸುಮ್ಮನೆ ಇರ್ತಾರಾ ಅಂತ. ಗೊತ್ತಾದರೆ ಅಲ್ವಾ, ಗೊತ್ತಾಗ್ದೇನೆ ಇದ್ರೆ ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೇನೆ ಸರಿ ಹೋಗೋದು, ಇಲ್ಲಾಂದರೆ ನನಗೆ ಮುಂದೆ ತೊಂದರೆ ಆಗುತ್ತೆ. ಈಗ ಏನು ಯೋಚನೆ ಮಾಡದೆ ಸುಮ್ಮನೆ ನಡಿ ನೀನು ಎಂದ. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.